ನಿನ್ನೆ ಬೆಳಗ್ಗೆ ಇನ್ನೂ ನಿದ್ದೆಯಲ್ಲಿದ್ದ ಪಟ್ಟಣದ ಜನ ಒಬ್ಬ ಆಧುನಿಕ ಸೂಫಿ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಇಬ್ರಾಹಿಂ ಸುತಾರ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ ಸುದ್ದಿ ತಿಳಿದು ದಿಗ್ಭ್ರಮೆಯಲ್ಲಿರುವಾಗಲೇ ಪಟ್ಟಣದಲ್ಲಿ ಇನ್ನೂ 3 ದುರ್ಘಟನೆಗಳು ಸಂಭವಿಸಿವೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪಟ್ಟಣದ ಎಪಿಎಂಸಿಯ ಖಾಸಗಿ ಗೋದಾಮಿನಲ್ಲಿ ರೈತರಿಗೆ ಮಾರಾಟವಾಗಬೇಕಿದ್ದ ಲಕ್ಷಾಂತರ ಮೌಲ್ಯದ ಖಾಲಿ ಚೀಲಗಳು ಅಚಾನಕ್ ಆಗಿ ಬೆಂಕಿ ತಗುಲಿ ಸುಟ್ಟು ಕರಕಲಾಗಿದ್ದು ಪಟ್ಟಣದ ಜನರಿಗೆ ಮತ್ತೊಂದು ಆಘಾತ ಉಂಟು ಮಾಡಿತ್ತು. ಇವೆರಡು ದುರ್ಘಟನೆಗಳ ಬಗ್ಗೆ ಮರುಗುತ್ತಾ ನಿದ್ರೆಗೆ ಜಾರಿದ್ದ ಜನರಿಗೆ ಮಧ್ಯರಾತ್ರಿ ಸಮಯದಲ್ಲಿ ಮಾಲಿಂಗ್ಪುರ ಪಟ್ಟಣದ ಪುರಸಭೆ ಹತ್ತಿರ ಮುದುಳ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ಬೈಕ್ ಓಡಿಸುವಾಗ ಆಯತಪ್ಪಿ ಬಿದ್ದ ಸಿದ್ದಪ್ಪ ಬ್ಯಾಳಿ ಎಂಬ 22ರ ಹರಿಯದ ಯುವಕ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇದೇ ಸಮಯದಲ್ಲಿ ಮದಿನಾಗಲ್ಲಿಯ ಮತ್ತೊಂದು ಖಾಲಿ ಚೀಲದ ಗೋದಾಮಿಗೆ ಬೆಂಕಿ ಹೊತ್ತಿ ಉರಿದಿದೆ. ಈ ಘಟನೆಗಳು ಪಟ್ಟಣದ ಜನರಿಗೆ ದಿಗ್ಭ್ರಮೆ ಮೂಡಿಸಿವೆ. ಬೈಕ್ ಅಪಘಾತ ಮತ್ತು ಗೋದಾಮಿಗೆ ಬೆಂಕಿ ಬಿದ್ದ ಪ್ರಕರಣ ದಾಖಲಿಸಿಕೊಂಡ ಮಹಲಿಂಗ್ಪುರ ಪೊಲೀಸರು ಸ್ಥಳಕ್ಕೆ ರಬಕವಿ ಬನಹಟ್ಟಿಯ ಸಿಪಿಐ ಜೆ ಕರುಣೇಶ್ ಗೌಡ ಅವರನ್ನು ಕರೆಸಿ ಅವರಿಂದ ಮಾರ್ಗದರ್ಶನ ಪಡೆದು ಪಿಎಸ್ಐ ವಿಜಯಕುಮಾರ್ ಕಾಂಬ್ಳೆಯವರು ತನಿಖೆ ನಡೆಸಿದ್ದಾರೆ. ಮತ್ತು ನಮ್ದು ನುಕ್ಸಾನು ಭಾಳ ಆಗೈತಿ, ಒಂದು 7-8 ಲಕ್ಷ ರೂಪಾಯಿ ಲಾಸು ಆಗೈತಿ. ವರ್ಷಾನಗಟ್ಟಲೆ ಫಳಿ ಶೆಡ್, 1 ಲಕ್ಷ ರೂಪಾಯಿ ಫಳಿ ಶೆಡ್, ಪತ್ರಾಸ ಎಲ್ಲ ಏನೂ ಸಿಗಲಾರ್ದಂಗೆ ಆಗಿಬಿಟ್ಟಿದ್ರಿ. ನೀವೇನಾರು ಮಾಡಿರಿ ಅಂತ ನಮಗೂ ಅಷ್ಟು ಅನುಕೂಲ ಮಾಡಿದ್ರು. ಶಿವಶಂಕರ್ ಕಡಬಲ್ಲವರ್, ರನ್ ಟಿವಿ, ಮಹಲಿಂಗ್ಪುರ. ಸ್ನೇಹಿತರೊಂದಿಗೆ ಆಗಲಿ ಕುಟುಂಬದವರೊಂದಿಗಾದ್ರೂ ಆಗಲಿ ಊಟಕ್ಕೆ ಹೊರಗಡೆ ಹೋಗೋಕೆ ಇಚ್ಛಿಸಿದ್ದೀರಾ? ಬೇರೆಡೆ ಯಾಕೆ? ಮುದೋಳ ನಗರದ ಸಮೀಪದಲ್ಲಿ ಸಾಯಿ ನಚಿಕೇತ್ ಇದೆಯಲ್ಲ, ಉತ್ತಮ ಗುಣಮಟ್ಟದ ಸ್ವಾದಿಷ್ಟ ಮತ್ತು ರುಚಿಕರ ವೆಜ್ ಹಾಗೂ ನಾನ್ ವೆಜ್ ಊಟಕ್ಕೆ ಹೇಳಿ ಮಾಡಿಸಿದ ಹೋಟೆಲ್ ಇದಾಗಿದೆ. ನಮ್ಮ ಸಾಯಿ ನಚಿಕೇತ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಗ್ರಾಹಕನ ನಂಬರ್ 1 ಚಾಯ್ಸ್ ಆಗಿದ್ದು, ಇಲ್ಲಿ ಉತ್ತಮ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದೆ, ಅಲ್ಲದೆ ಪಾರ್ಟಿ ಹಾಲ್ ವ್ಯವಸ್ಥೆ ಕೂಡ ಇದೆ. ಇನ್ಯಾಕ್ ತಡ, ಇಂದೇ ಭೇಟಿ ನೀಡಿ ಸಾಯಿ ನಚಿಕೇತ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್, ಜಿರಗಾಳ ಸಮೀಪ, ಲೋಕಾಪುರ ರೋಡ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.